ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ರಿಲೇಟೆಡ್ ತಡವಾಗಿಯೇ ಆದರೂ ಪರವಾಗಿಲ್ಲ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಒಂದು ಪುಣ್ಯಕ್ಷ ಜಾಗದಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟವರು ನಮ್ಮ ರಾಜ ಮಾರ್ತಾಂಡ ಚಿತ್ರದ ನಿರ್ಮಾಪಕರು ಶಿವ ಅವರು ಹಾಗೂ ನಮ್ಮ ಈ ಚಿತ್ರದ ನಿರ್ದೇಶಕರಂತ ರಾಮನಾರಾಯಣ. ಈ ಚಿತ್ರ ಪ್ರಾರಂಭ ಆಗಿ ಸುಮಾರು 3-4 ವರ್ಷವೇ ಆಗಿದೆ. ಇದು ಕೋವಿಡ್ಗೆ ಮುಂಚೆ ಈ ಚಿತ್ರ ಬಿಡುಗಡೆ ಆಗಬೇಕಾಗಿತ್ತು. ಸ್ವಲ್ಪ ಅಡೆತಡೆ ಆಗಿ ಈಗ ಅದಕ್ಕೆ ಒಂದು ಪರ್ವಕಾಲ ಬಂದಿದೆ. ಅಂದರೆ ಕೋವಿಡ್ ಎಲ್ಲ ಮುಗಿದ ನಂತರ ಈಗ ಈ ಚಿತ್ರವನ್ನು ಈಗ ಬಿಡುಗಡೆ ಮಾಡ್ತಾ ಇದ್ದಾರೆ. ಜೂನ್ 3ಕ್ಕಿಂತ ಡೇಟ್ ಇನ್ನೂ ಆಗಿಲ್ಲ, ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ, ಜೂನಲ್ಲಿ ಆಗತ್ತೆ ಅಷ್ಟೇ, ಜೂನಲ್ಲಿ ಅಂತ ಹೇಳಿದ್ದಾರೆ. ಇದು ನಮ್ಮ ಕುಟುಂಬಕ್ಕೆ ಒಂಥರ ವಿಶೇಷವಾದ ಚಿತ್ರ ಇದು. ಯಾಕೆಂದರೆ ನನ್ನ ಅಳಿಯ ಚಿರಂಜೀವಿ ಸರ್ಜನ ಒಂದು ಕೊನೆಯ ಚಿತ್ರ ಅಂತ ಹೇಳಬೇಕಾಗತ್ತೆ. ಈ ಚಿತ್ರವನ್ನು ಮಾಡಿ ಮುಗಿಸಬೇಕಾದ ಸಂದರ್ಭದಲ್ಲಿ ಅವ್ರು ತೀರ್ಕೊಂಬಿಟ್ರು. ಈ ಚಿತ್ರವನ್ನು ನಾನು ನೋಡಿದ್ದೀನಿ, ಭಾಳ ಚೆನ್ನಾಗಿ ಮಾಡಿದೆ. ಸಿನಿಮಾ ಅಂತೂ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲೋ ಒಂದು ಕಡೆ ನಮ್ಮ ನಿರ್ಮಾಪಕರು ಅನ್ನದಾತರು ಉಳಿಬೇಕು, ನಿರ್ದೇಶಕರು ಉಳಿಬೇಕು, ಈ ಚಿತ್ರದ ತಂತ್ರಜ್ಞರು ಉಳಿಬೇಕು ಅನ್ನುವ ಒಂದು ಕಾರಣ. ಮತ್ತು ನನ್ನ ಒಡನಾಟ ಈ ಚಿತ್ರಕ್ಕೆ ಯಾವ ರೀತಿ ಅಂದರೆ ಬೆಂಬಲಿಸೋದ್ರ ಮೂಲಕ ನಾನು ಈ ಚಿತ್ರದ ನನ್ನ ಒಡನಾಟ ಇದೆ. ನಾನು ಕೇಳ್ಕೊಳ್ಳೋದಿಷ್ಟೇ, ನನ್ನ ಸಮಸ್ತ ಕನ್ನಡದ ಅಭಿಮಾನಿ ಅನ್ನದಾತರಿಗೆ ಕೇಳ್ಕೊಳ್ದು, ಈ ಚಿತ್ರವನ್ನು ಗೆಲ್ಲಿಸಿ. ಈ ಚಿತ್ರವನ್ನು ಗೆಲ್ಲಿಸೋದ್ರ ಮೂಲಕ ಚಿರಂಜೀವಿ ಸರ್ಜನ ಆತ್ಮಕ್ಕೆ ಒಂದು ರೀತಿ ಶಾಂತಿ ಸಿಗತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂದರೆ ಈಗಾಗಲೇ ನಾವು 2 ಶ್ರೇಷ್ಠ ವ್ಯಕ್ತಿಗಳನ್ನ ಕಳ್ಕೊಂಡಿದ್ವಿ, ಒಂದು ಪುನೀತ್ ರಾಜ್ಕುಮಾರ್, ಮತ್ತೊಂದು ಸಂಚಾರಿ ವಿಜಯ್. ಇವರಿಬ್ಬರ ಕೊನೆಯ ಚಿತ್ರಗಳು ನೋಡಿದಾಗ ಅನ್ನಿಸ್ತು ಎಷ್ಟು ಅದ್ಭುತವಾದ ಸಿನಿಮಾಗಳನ್ನ ಕೊಟ್ಟು ಹೋದರು, ದೇವರು ಯಾಕೆ ಇವರ ಆಯಸ್ಸನ್ನು ಕಡಿಮೆ ಮಾಡಿಬಿಟ್ರು ಅನ್ನೋ ಒಂದು ದುಃಖ ಭಾಳ ಕಾಡುತ್ತೆ ಆ ಸಿನಿಮಾಗಳನ್ನ ನೋಡಿದಾಗ. ಒಂದು ಜೇಮ್ಸ್ ಆಗಿರ್ಬೋದು ಅಥವಾ ಇನ್ನೊಂದು ತಲೆದಂಡ ಆಗಿರ್ಬೋದು. ಸೊ ಈಗ ಆ ಸರದಿನಲ್ಲಿ ನನ್ನ ಅಳಿಯನ ಸಿನಿಮಾ ಕೊನೆಯ ಚಿತ್ರ ರಾಜ ಮಾರ್ತಾಂಡ ಬಹಳ ಚೆನ್ನಾಗಿ ಬಂದಿದೆ. ಬಹಳ ಚೆನ್ನಾಗಿ ಚಿತ್ರ ಮಾಡಿದ್ದಾರೆ ನಮ್ಮ ಒಂದು ಸಭಾಷ್ ಅಂತಲೇ ಹೇಳಬೇಕು. ಯಾಕಂದರೆ ಇವರ ಹಿಂದಿನ ಚಿತ್ರದಲ್ಲಿ ಮಾಡಿದ್ದೆ ನಾನು, ಆ ಟೈಸನ್ ನೋಡಿದ್ದೆ ಆವಾಗಲೇ ಅಂದ್ಕೊಂಡೆ ನಮ್ಮ ರಾಮನಾರಾಯಣ್ ಅಂತ ಒಬ್ಬ ಒಳ್ಳೆಯ ನಿರ್ದೇಶಕ, ಒಳ್ಳೆಯ ನಿರ್ದೇಶಕ ಅನ್ನೋದಲ್ಲಿ ತಾನು ಏನು ಅಂದ್ಕೊಂಡಿದ್ದೀನಿ ಆ ಸಿನಿಮಾವನ್ನು ಹಾಗೆ ಕಟ್ಕೊಡ್ತಾರೆ ಅನ್ನೋದು. ಹಾಗಾಗಿ ಹೆಚ್ಚು ಮಾತಾಡೋದಿಲ್ಲ, ಸಮ್ಮರ್ ಅಧಿಕವಾಗಿದೆ. ಸೊ ಅದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು, ನನ್ನ ಮಾತಿಗೆ ಫುಲ್ ಸ್ಟಾಪ್ ಹಾಕಬೇಕು. ಸೊ ಈ ಚಿತ್ರನ ಗೆಲ್ಲಿಸಿ ಬೆಂಬಲಿಸಿ ಚಿರು ಆತ್ಮಕ್ಕೆ ಶಾಂತಿ ಕೋರಿ. ಸರ್, ಈಗ ವಿಶೇಷ ಅಂದರೆ ರಾಯಲ್ ಕೂಡ ಈ ಸಿನಿಮಾದಲ್ಲಿ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಆ್ಯಕ್ಚುಲಿ ಆ ಶೂಟಿಂಗ್ ಮಾಡುವಾಗಲೇ ಒಂದು ರೀತಿ ರೋಮಾಂಚನ ಆಗ್ಬಿಡ್ತು. ಯಾಕೆಂದರೆ ಇವರು ಬಂದು ಫೋಟೋ ದಿನಾನು ಅವನು ಈಗ ಮನೆಯಲ್ಲಿ ಬೆಳಗ್ಗೆ ಆದರೆ ತಂದೆಗೆ ಗುಡ್ ಮಾರ್ನಿಂಗ್ ಮಾಡ್ತಾನೆ, ರಾತ್ರಿ ಆದರೆ ಗುಡ್ ನೈಟ್ ನಮಸ್ಕಾರ ಮಾಡಿ ಮಲ್ಕೋತಾನೆ. ಅದೊಂದು ವಾಡಿಕೆ ಆಗಿಬಿಟ್ಟಿದೆ ಅವನಿಗೆ. ಸೊ ಈಗ ಅವನಿಗೆ ಎಟಕಕ್ಕಾಗ್ತಾ ಇರಲಿಲ್ಲ, ಆ ಫೋಟೋ ಮೇಲಿತ್ತು, ಅದು ತುಂಬ ಎತ್ತಿ ಎತ್ತಿ ಹೀಗೆ ನಾನೇ ಅವನು ಹಿಡ್ಕೋತಾ ಇದ್ದೆ. ಅದು ಫೋಟೋನ ಹಿಡಿದು ಮುಟ್ಟವನು ಯಾವಾಗ ಆ ಫೋಟೋ ಕೆಳಗಡೆ ಇಟ್ಟು ಶೂಟಿಂಗ್ ಅಂತ ಇದ್ರು ಅವನ ಉತ್ಸಾಹ ತಡೆಯೋಕ್ಕಾಗಲಿಲ್ಲ. ಅಪ್ಪ 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 ಅಂದ್ಕೊಂಡು ನಾವೇನು ಹೇಳಲೇ ಇಲ್ಲ, ಅವನಾಗೆ ಅದನ್ನು ಮಾಡಿ ನೋಡಿದ್ರೆ ಅದೊಂದು ಸ್ವಲ್ಪ ನೋವಾಗತ್ತೆ.